ನಟ ಪುನೀತ್ ರಾಜ್ಕುಮಾರ್ಗೆ ಬಸವಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಅಪ್ಪುಗೆ ಮರಣೋತ್ತರ ಬಸವಶ್ರೀ ಪ್ರಶಸ್ತಿಯನ್ನ ಘೋಷಿಸಿದ ಶ್ರೀಗಳು. ಚಿತ್ರದುರ್ಗದ ಮುರುಘಾ ಮಠ ಕೊಡಮಾಡುವಂತಹ ಪ್ರತಿಷ್ಠಿತ ಪ್ರಶಸ್ತಿ ಇದು. ಮುರುಘಾ ಮಠದ ಡಾಕ್ಟರ್ ಮುರುಘಾ ಶರಣರಿಂದ ಈ ಘೋಷಣೆಯನ್ನ ಮಾಡಲಾಗಿದೆ. 5 ಲಕ್ಷ ರೂಪಾಯಿ ನಗದು ಒಳಗೊಂಡಿರುವಂತಹ ಬಸವಶ್ರೀ ಪ್ರಶಸ್ತಿ ಇದು. ಬಸವ ಜಯಂತಿ ದಿನ ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಪುನೀತ್ ಅವರ ಪತ್ನಿ ಅಶ್ವಿನಿ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ನಟ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಬಸವ ಜಯಂತಿ ದಿನ ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಪುನೀತ್ ರಾಜ್ ಕುಮಾರ್ ಅವರಿಗೆ ಮರಣಾನಂತರ ಬಸವಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ನಟ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಆಹ್ವಾನಿಸಲಾಗಿದೆ. 2021ನೇ ಸಾಲಿನ ಬಸವಶ್ರೀ ಪ್ರಶಸ್ತಿಯನ್ನು ಅತ್ಯಂತ ಆಕರ್ಷಕವಾಗಿ ಅದರಲ್ಲಿಯೂ ಮಾನವೀಯತೆಯ ತಳಹದಿಯ ಮೇಲೆ ಬದುಕನ್ನು ಸಾಗಿಸಿದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವುಗಳು ಕೊಡಮಾಡ್ತಾ ಇದ್ದೀವಿ. ಆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಬರುವ ಬಸವ ಜಯಂತಿ ಬಸವಣ್ಣನವರ ಸ್ಮರಣೋತ್ಸವದ ದಿನದಂದು ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯವರು ಸಾಧ್ಯವಾದರೆ ಶಿವರಾಜ್ ಕುಮಾರ್ ಅವರನ್ನು ಕೂಡ ನಾವುಗಳು ಆಮಂತ್ರಣ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಅವತ್ತು ಯಾವ್ಯಾವ ಅತಿಥಿಗಳನ್ನ ಅವರೆಲ್ಲ ಯಾರು ಕರಿಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವುಗಳು ನಿರ್ಧಾರ ಮಾಡ್ತೀವಿ. ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿ ಇರುತ್ತದೆ. ಅದರ ಜೊತೆಯಲ್ಲಿ ಪ್ರಶಸ್ತಿ ಪತ್ರ ಅರ್ಥಾತ್ ಸೈಟೇಷನ್ನು ಕೂಡ ಅಲ್ಲಿ ಕೊಡಮಾಡಲಾಗ್ತಾ ಇದೆ. ಇಷ್ಟು ಬರುವ 10ನೇ ತಾರೀಕು ಇದೇ ತಿಂಗಳ 10ನೇ ತಾರೀಕು ಅವರ ಮನೆಗೆ ಭೇಟಿಯನ್ನು ನೀಡಿ ಅವರ ಪರಿವಾರದವರಿಗೆ ಸಾಂತ್ವನವನ್ನು ಹೇಳುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಸಂಪರ್ಕ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನಾಗ ಅವ್ರು ಮಾತಾಡ್ತಿದ್ದಾರೆ, ಕಮ್ಯುನಿಕೇಷನ್ ಮಾಡಿದ್ವಿ. ಈಗ ಅವರೇ ಅಲ್ಲ, ಹಿರಿಯರವ್ರ ಫ್ಯಾಮಿಲಿಯಲ್ಲಿ ಅವ್ರ ಮುಖಾಂತರವಾಗಿ ಇದು ಮಾಡ್ತಾ ಇದ್ದೀವಿ. 2000 ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿಯನ್ನ ಪುನೀತ್ ಅವರಿಗೆ ನೀಡೋದಕ್ಕೆ ಮುರುಘಾ ಶರಣರು ನಿರ್ಧಾರ ಮಾಡಿರೋದು. ಪುನೀತ್ ಅವರ ಬದಲಾಗಿ ಅವರ ಪತ್ನಿ ಅಶ್ವಿನಿ ಅವರು ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರವೀಣ್, ಜನವಿ ಪ್ರಮುಖವಾಗಿ ನಾವು ನೆನೆಸಬಹುದು, ಪ್ರಮುಖವಾಗಿ ಜಾತಿ ಧರ್ಮ ಎಲ್ಲವನ್ನು ಮರೆತು ಮಾನವೀಯ ನೆಲೆಯಲ್ಲಿ ಇಡೀ ಕರ್ನಾಟಕ ಸೇರಿದಂತೆ ದೇಶದ ಒಂದು ಮಾನವೀಯ ನೆಲೆಯಲ್ಲಿ ಬದುಕುತ್ತಿರುವಂತಹ ಪುನೀತ್ ರಾಜ್ಕುಮಾರ್ ಸೇರಿದಂತೆ ರಾಜ್ಕುಮಾರ್ ಕುಟುಂಬಕ್ಕೆ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತ ಖುದ್ದು ಮುರುಘಾಶ್ರೀಗಳೇ ಹೆಮ್ಮೆಯನ್ನ ಪಟ್ಟಿರುವಂಥದ್ದು. ಈಗಾಗಲೇ ಕೇವಲ 15 ದಿನಗಳ ಹಿಂದೆ ಮುರುಘಾಶ್ರೀ ಪ್ರಶಸ್ತಿಯನ್ನು ಈಗಾಗಲೇ ಬಸವಶ್ರೀ ಪ್ರಶಸ್ತಿಯನ್ನ ಪ್ರಕಟ ಮಾಡಲಾಗಿತ್ತು. ಆದರೂ ಕೂಡ ಒಂದು ಅವರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮುರುಘಾ ಮಠದಿಂದ ಒಂದು ಐತಿಹಾಸಿಕ ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಂಚಲನ ಉಂಟು ಮಾಡಿದೆ. ಮತ್ತು ದೇಶಾದ್ಯಂತ ನೋವನ್ನು ಉಂಟು ಮಾಡಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಮರಣೋತ್ತರ ಪ್ರಶಸ್ತಿಯನ್ನು ನೀಡಲೇಬೇಕು. ಜೊತೆಗೆ ಅವರ ಮಾನವೀಯ ನೆಲೆಗಟ್ಟು. ಪ್ರತಿ ಕ್ಷಣ.